ಸದಾಗಮೈಕ ವಿಜ್ಞೇಯಂ ಸಮತೀತಕ್ಷರಾಕ್ಷರಂ ನಾರಾಯಣಂ ಸದಾ ವಂದೇ ನಿರ್ದೋಚಾಶೇಷ ಸದ್ಗುಣಂ ವಿಶೇಷಣಾನಿ ಯಾನೀಹ ಕಥಿತಾನಿ ಸದುಕ್ತಿಭಿಃ ತಾನ್ಯೇವ ಸಾಧಯಿಷ್ಯಾಮಿ ಕ್ರಮಾತ್ ಸಜ್ಜನ ಸಂವಿದೇ. ನಾವು ವಿಷ್ಣು ತತ್ವ ನಿರ್ಣಯದ 20ನೇ ಪೇಜಿನಲ್ಲಿ ಇದ್ದೇವೆ. ವೇದವನ್ನು ಕಾಣುವ ಋಷಿಗಳ ಲಕ್ಷಣ ಎಷ್ಟು ಇಂಪಾರ್ಟೆಂಟ್. ಶಾಸ್ತ್ರದಲ್ಲಿ ಏನನ್ನು ಹೇಳಿದ್ದಾರೆ, ವೇದವನ್ನು ಕಂಡೆ ಎಂದು ಯಾರೂ ಮೋಸ ಮಾಡಲಾಗುವುದಿಲ್ಲ, ಆ ತರಹದ ವ್ಯವಸ್ಥೆ ಇದೆ. ಯಾರೋ ಒಬ್ಬ ವೇದವನ್ನೇ ಕಾಣಲಿಲ್ಲ, ಮೋಸ ಮಾಡಿದ, ನಾನು ವೇದವನ್ನು ಕಂಡಿದ್ದೇನೆ ಎಂದ, ಒಪ್ಪಲಾಗುವುದಿಲ್ಲ. ಹೇಗೆ ಮೋಸ ಮಾಡಲಿಕ್ಕೆ ಆಗಲ್ವೋ ಆ ರೀತಿ ದೇವರ ಒಂದು ವ್ಯವಸ್ಥೆ ಇದೆ, ಅದೇ ಲಕ್ಷಣ. ಇಷ್ಟನ್ನು ನಾವು ಹೋದ ಬಾರಿ ನೋಡಿದ್ವಿ. ಈಗ ಅಲ್ಲಿಂದ ಮುಂದೆ, ಅದಕ್ಕೂ ಮುಂಚೆ ಒಂದು ವಿಷಯ ಹೇಳಬೇಕು. ಚಾತುರ್ಮಾಸ್ಯ ಮುಗಿಯುವ ತನಕ ವಿಷ್ಣು ಪುರಾಣವನ್ನು ಹೇಳಲಾಗುವುದಿಲ್ಲ, ಇದನ್ನೇ ಜಾಸ್ತಿ ಮಾಡ್ತಾನೆ. ವಿಷ್ಣು ತತ್ವ ನಿರ್ಣಯವನ್ನೇ ಜಾಸ್ತಿ ಮಾಡ್ತೇನೆ. ಯಾಕೆಂದರೆ 10:30 to 11:00 ನಾನು ಅಲ್ಲಿ ಇರಬೇಕು, ಆದ್ದರಿಂದ ಉಪನಿಷತ್ತಿನ ಚಿಂತನೆ ಇದೆ. ಇಷ್ಟರೊಳಗಡೆ ಛಂದೋಗ ಉಪನಿಷತ್ ಮುಗಿಬೇಕು ಅಂತ ಇದೆ. 10:30 to 11:00 ಛಂದೋಗ, ಹೌದು ಛಂದೋಗ ಉಪನಿಷತ್ತಿನ ಚಿಂತನೆ ಇದೆ. 10:30 to 11:30 ನಾನು ಅಲ್ಲಿರಬೇಕಾಗತ್ತೆ. ಅಲ್ಲಿ ಬಂದು ಇಲ್ಲಿ ಒಂದು 3/4 ಗಂಟೆ ತತ್ವ ನಿರ್ಣಯವನ್ನು ಮುಗಿಸಿ ನಾನು ಮನೆಗೆ ಹೋಗ್ತೇನೆ ಶನಿವಾರ. ಆಮೇಲೆ ಯಥಾಪ್ರಕಾರ ನಡೆಯುತ್ತೆ ಚಾತುರ್ಮಾಸ್ಯ ಮುಗಿದ ಮೇಲೆ. ಈ ಚಾತುರ್ಮಾಸ್ಯದ ಒಳಗೆ ಛಂದೋಗ ಉಪನಿಷತ್ತು ಮುಗಿಬೇಕು ಅಂತ ಇದೆ. ಅದೇ ಇದ್ರ ಪ್ರಾಬ್ಲಮ್ಮೇ ಅದು, ಉರಿ ಶೀತ ಇರಲಿ. ಈಗ ಇದಕ್ಕೆ ಬರೋಣ, ವಿಷ್ಣು ತತ್ವ ನಿರ್ಣಯಕ್ಕೆ. ಪ್ರಮಾಣ ಅಂತ ಒಂದು ಶಬ್ದ ನಿಮ್ಮ ಕಿವಿಗೆ ಬಿದ್ದಿರಲಿಕ್ಕೆ ಸಾಕು. ಈ ಪ್ರಮಾಣ ಶಾಸ್ತ್ರವನ್ನು ಇಂಗ್ಲೀಷಿನಲ್ಲಿ ಎಪಿಸ್ಟಮಾಲಜಿ ಅಂತ ಕರೀತಾರೆ. ಯಾವುದರಿಂದ ನಾವು ಅರಿವನ್ನು ತಂದುಕೊಳ್ಳುತ್ತೇವೋ ಅದು ಪ್ರಮಾಣ. ಯಾವುದರಿಂದ ಅರಿವನ್ನು ತಂದುಕೊಳ್ಳುತ್ತೇವೋ ಅದು ಪ್ರಮಾಣ. ಪ್ರಮಾಣ 3, ಪ್ರತ್ಯಕ್ಷ, ಅನುಮಾನ, ಆಗಮ ಅಂತ. ಪ್ರತ್ಯಕ್ಷ ಅಂತಂದರೆ ಸೆನ್ಸರಿ ಸೆನ್ಸ್. ಪ್ರತ್ಯಕ್ಷ ಹೇಳಿದರೆ ನಮ್ಮ ಇಂದ್ರಿಯದ ಅರಿವು, ನಮ್ಮ ಇಂದ್ರಿಯದ ಅರಿವನ್ನು ಪ್ರತ್ಯಕ್ಷ. ಆ ಇಂದ್ರಿಯ 2 ರೀತಿ, ಸ್ವರೂಪ ಮತ್ತು ಬಾಹ್ಯ ಅಂತ, ಅದೆರಡೂ ಪ್ರಮಾಣವೇ, ಅದರಿಂದ ಜ್ಞಾನ ಬರುತ್ತೆ. ಆದ್ದರಿಂದ ಇನ್ನು 2ನೆಯದ್ದು ಊಹೆ, ಅದನ್ನು ಏನಂತ ಕರೀತಾರೆ, ಅನುಮಾನ ಅಂತ ಕರೀತಾರೆ. ಮಾನ ಅಂದರೆ ಪ್ರಮಾಣ. ಆ ಪ್ರಮಾಣವನ್ನು ಅನುಸರಿಸಿ ನಾವು ಮಾಡುವ ಕನ್ಕ್ಲೂಷನ್ ಏನಿದೆ, ದಟ್ಸ್ ಕಾಲ್ಡ್ ಅನುಮಾನ. ಅನುಮಾನ ಆಮೇಲೆ ಶಬ್ದ. ಆ ಶಬ್ದವು 2 ರೀತಿ ಇದೆ. ಒಂದು ಅಪೌರುಷೇಯ ಶಬ್ದ, ಇನ್ನೊಂದು ಪೌರುಷೇಯ ಶಬ್ದ. ಹೀಗೆ ಈ 3 ಪ್ರಮಾಣ, ಪ್ರತ್ಯಕ್ಷ, ಅನುಮಾನ, ಆಗಮ. ನಮಗೆ ಇಲ್ಲಿ ಪ್ರಶ್ನೆ,
ವೇದ ಹೇಗೆ ಪ್ರಮಾಣ? ವೇದವನ್ನು ಸರ್ಟಿಫೈ ಮಾಡೋರು ಯಾರು? ಇದು ಸರಿ ಅಂತ ನಮ್ಮ ಪ್ರತ್ಯಕ್ಷವನ್ನು ಸರ್ಟಿಫೈ ಮಾಡೋರು ಯಾರು? ಇದು ಸರಿ ಅಂತ ನಮ್ಮ ಲಾಜಿಕ್ಕನ್ನು ಸರ್ಟಿಫೈ ಮಾಡೋದು ಯಾವುದು ಅಂತಂದರೆ ನಮ್ಮ ಪರಿಸರ. ಎನ್ವಿರಾನ್ಮೆಂಟ್ ಈಸ್ ಜಡ್ಜ್ ಫಾರ್ ಲಾಜಿಕಲ್ ಕನ್ಕ್ಲೂಷನ್ಸ್. ನಮ್ಮ ಸುತ್ತಮುತ್ತಲ ಪರಿಸರ ಏನಿದೆ ಅದರಿಂದ ನಾವು ಒಂದು ಲಾಜಿಕಲ್ ಕನ್ಕ್ಲೂಷನ್ನನ್ನು ಅಳೆಯಬಹುದು, ಇಲ್ಲ ಅಂದರೆ ಅದು ಅಳಿಲಿಕ್ಕಾಗಲ್ಲ. ನಾನು ಹೇಳಿದೆ ಅಲ್ಲಿ ಬೆಂಕಿ ಇದೆ ಅಂತ, ನನಗೊಂದು ಇನ್ಫರೆನ್ಸ್ ಇದೆ, ಓ ಹೊಗೆ ಇದೆ. ಆಮೇಲೆ ಯಾವಾಗ ಅಲ್ಲಿಗೆ ಹೋಗಿ ನೋಡ್ತೀವಿ ಅವಾಗ ಕನ್ಫರ್ಮ್ ಆಗುತ್ತೆ. ಪ್ರತ್ಯಕ್ಷದಿಂದ ಕನ್ಫರ್ಮೇಷನ್ ಬಂತು, ಪ್ರತ್ಯಕ್ಷದಿಂದ ನಮ್ಮ ಊಹೆ ಸರಿಯಾಗಿದೆ ಅನ್ನೋದು ಗೊತ್ತಾಗುತ್ತೆ ಅಲ್ವಾ. ಇದು ಅನುಮಾನಕ್ಕೆ ಬಿಡಿ. ವೇದವನ್ನು ಸರಿ ಅಂತ ಹೇಳಿ ಸರ್ಟಿಫೈ ಮಾಡೋರು ಯಾರು? ಯಾರು ಇಲ್ಲ ಅಂದರು ಆಚಾರ್ಯರು. ಪ್ರಾಮಾಣ್ಯಂಚ ಸ್ವತ ಏವಾ ಅಂದರು. ವೇದ ಹೇಗೆ ಪ್ರಮಾಣ? ಸ್ವತಃ ಪ್ರಮಾಣ. ಇಲ್ಲಿ ಸ್ವತಃ ಅಂದ್ರೇನು ಗೊತ್ತಾ? ಸ್ವರೂಪತಃ ಅಂತ ಅರ್ಥ. ಸ್ವತಃ ಅಂದ್ರೇನು? ಸ್ವರೂಪತಃ. ಸ್ವರೂಪತ ಅಂದರೆ ನ್ಯಾಚುರಲ್ ಅಂತ ಒಂದರ್ಥ ಇದೆ. ಸ್ವರೂಪ ಅಂದರೆ ಕ್ವಯಟ್ ನ್ಯಾಚುರಲ್, ಸಹಜವಾಗಿ ಅದು ಪ್ರಮಾಣ, ಜ್ಞಾನವನ್ನು ಕೊಡುತ್ತೆ. ಅಷ್ಟೇ ಅಲ್ಲ, ಶುದ್ಧ ಜ್ಞಾನವನ್ನೇ ಕೊಡುತ್ತೆ. ಅದನ್ನು ಇನ್ನೊಂದರಿಂದ ಎಕ್ಸಾಮಿನ್ ಮಾಡಬೇಕಾಗಿಲ್ಲ. ಇನ್ನೊಂದರಿಂದ ಎಕ್ಸಾಮಿನ್ ಮಾಡಬೇಕಾಗಿಲ್ಲ ಅನ್ನೋದನ್ನು ಒಂದು ಟೆಕ್ನಿಕಲ್ ಟರ್ಮಿನಲ್ಲಿ ಹೇಳ್ತಾರೆ, ಸ್ವತಃ ಪ್ರಮಾಣ ಅಂತ. ಆಯಿತಾ? ಇದನ್ನು ಆಚಾರ್ಯರು ಹೇಳಿದ್ರು, ಪ್ರಾಮಾಣ್ಯಂಚ ಸ್ವತ ಏವಾ ಅಂದರು. ಈಗ ನಾವು ಕೇಳ್ತೇವೆ, ಏನು ನಿನಗೆ ಏನು ಅನ್ನಿಸ್ತಾ ಇದೆ ಈಗ? ಸುಖ, ನಿನಗೆ ಸುಖ ಆಗಿದೆ ಅನ್ನಲಿಕ್ಕೆ ಏನು ಪ್ರೂಫು? ಏನು ಹೇಳಿ ಬರಲ್ಲ ಅಲ್ಲ, ನನ್ನ ಎಕ್ಸ್ಪೀರಿಯನ್ಸೇ ಪ್ರೂಫ್. ಅದನ್ನು ನಿನ್ನ ಹತ್ರ ಹಂಚಿಕೊಳ್ಳಿಕ್ಕಾಗಲ್ಲ. ಅದನ್ನು ಎಕ್ಸಾಮಿನ್ ಮಾಡಿ ಪ್ರಯೋಜನ ಇಲ್ಲ, ಎಕ್ಸಾಮಿನೇಷನ್ಗೆ ದಕ್ಕೋದೂ ಇಲ್ಲ. ಆಯಿತಾ? ಇದನ್ನು ಏನಂತ ಕರೀತಾರೆ? ಸ್ವತಃ ಅಂತ ಕರೀತಾರೆ. ಯಾವುದರಿಂದ ನೀವು ಯಾವುದನ್ನು ಸರ್ಟಿಫೈ ಮಾಡಲಿಕ್ಕಾಗಲ್ವೋ ಅದು ಸ್ವತಃ ಪ್ರಮಾಣ. ಸುಖ, ದುಃಖ, ಭಯ, ಅಭಯ, ಕಾಲ, ಆಕಾಶ, ಇವುಗಳೆಲ್ಲ ಸ್ವರೂಪದ ವಿಷಯ. ಆಕಾಶ ಇದೆ ಅಂತ ಯಾರು ಹೇಳಿಕೊಟ್ಟಿದ್ದು ನಿಮಗೆ? ಶಬ್ದ ಅಲ್ಲ, ಅನುಭವ. ಪ್ರತಿಯೊಬ್ಬರಿಗೂ ಕೂಡ ಆಕಾಶ ಇದೆ ಅಂತ ಗೊತ್ತಿದೆ. ಯಾರೂ ಏನು ಹೇಳಬೇಕಾಗಿಲ್ಲ. ಪ್ರಾಣಿಗಳಿಗೂ ಆಕಾಶ ಇದೆ ಅಂತ ಗೊತ್ತಿದೆ, ಆಕಾಶವೇ ದಿಕ್ಕು. ಪುಟ್ಟ ಹಕ್ಕಿಗಳಿಗೂ ದಿಕ್ಕಿನ ಬಗ್ಗೆ ಪರಿಜ್ಞಾನ ಇದೆ. ಯಾರು ಜಿಯೋಗ್ರಫಿ ಪಾಠ ಮಾಡಿರ್ತಾರೆ ಸೈಬೀರಿಯಾದ ಹಕ್ಕಿಗಳಿಗೆ, ರಂಗನ ತಿಟ್ಟಕ್ಕೆ ಬನ್ನಿ ಅಂತ ಯಾರು ಪಾಠ ಮಾಡಿರ್ತಾರೆ? ಈ ಪ್ರಜ್ಞೆ ಇದೆಯಲ್ಲ, ಈ ಪ್ರಜ್ಞೆಯನ್ನೇ ಸ್ವತಃ ಪ್ರಮಾಣ ಅಂತ ಕರೀತಾರೆ. ಮನುಷ್ಯನ ಆಳವಾದ ಅರಿವು ಸ್ವತಃ ಪ್ರಮಾಣ. ಅದೇ ರೀತಿ ವೇದವೂ ಕೂಡ ಸ್ವತಃ ಪ್ರಮಾಣ, ಜಸ್ಟ್ ಲೈಕ್ ಸೆವೆಂತ್ ಸೆನ್ಸ್. ಸೆವೆಂತ್ ಸೆನ್ಸ್ ಅಂದರೆ ಸಾಕ್ಷಿಯ ಪ್ರಜ್ಞೆ. ವೇದವು ಪ್ರಮಾಣವಾಗಿದೆ, ಯಾಕೆ ಅಂದರೆ ಸಾಕ್ಷಿಯ ಹಾಗೆ. ಈ ತರ್ಕಕ್ಕೆ ನಾವು ಬರಬೇಕು. ವೇದಕ್ಕೆ ಇದು ವಿಶೇಷತಃ ಅಪ್ಲೈ ಆಗುತ್ತೆ. ಪ್ರಾಮಾಣ್ಯಂಚ ಸ್ವತ ಏವ,
ಪ್ರಾಮಾಣ್ಯ ಅನ್ನೋದು ಸಹಜವಾಗಿ ಇದೆ. ಇದರ ಸ್ಪಿರಿಟ್ ಏನು? ಪ್ರಾಮಾಣ್ಯವನ್ನು, ಪ್ರಾಮಾಣ್ಯ ಇದೆಯೋ ಇಲ್ವೋ ಅಂತ ಎಕ್ಸಾಮಿನ್ ಮಾಡಲಿಕ್ಕಾಗಲ್ಲ. ಸರ್ಟಿಫೈ ಮಾಡುವವರು ಯಾರೂ ಇಲ್ಲ. ವೇದ ಪರವಾಗಿಲ್ಲ, ಸತ್ಯವನ್ನೇ ಹೇಳ್ತಾ ಇದೆ ಅಂತ ಸರ್ಟಿಫೈ ಮಾಡುವವರು ಯಾರೂ ಇಲ್ಲ. ಇದನ್ನು ಸ್ವತಃ ಪ್ರಮಾಣ ಅಂತ ಕರೆದರು. ಅನ್ಯಥಾ ಅನವಸ್ಥಾನಾತ್, ಇಲ್ಲ ಅಂದರೆ ಅದು ನೆವರ್ ಎಂಡಿಂಗ್ ಪ್ರೊಸೆಸ್. ಆ ಪ್ರೊಸೀಜರ್ಗೆ ಒಂದು ಎಂಡೇ ಇಲ್ಲ, ಒಂದು ಎಂಡ್ ಇರಬೇಕಲ್ವ? ನಮ್ಮ ಅರಿವಿನ ವಿಚಾರದಲ್ಲಿ ಒಂದು ಎಂಡ್ ಇರಬೇಕು. ಅದರಿಂದಾಗಿಯೇ ನಮ್ಮ ಮಾತು ಗೊಂದಲ ಭರಿತವಾಗಿದ್ದರೆ ಎಂಡಿಂಗ್ ಇರಲ್ಲ. ವಿಧಾನಸೌಧ ಎಲ್ಲಿದೆ? ಹೈಕೋರ್ಟ್ ಎದುರುಗಡೆ ಇದೆ. ಹೈಕೋರ್ಟ್ ಎಲ್ಲಿದೆ? ವಿಧಾನಸೌಧದ ಎದುರುಗಡೆ ಇದೆ. ಇದು ಪ್ರಜ್ಞೆಯಲ್ಲಿ ನಿಮಗೆ ಕನ್ಕ್ಲೂಷನನ್ನು ಕೊಡಲ್ಲ. ಹೌದಾ? ನಿಮಗೆ ಪ್ರಜ್ಞೆಯ ಕನ್ಕ್ಲೂಷನ್ ಕೊಡೋಲ್ಲ. ಆದ್ದರಿಂದ ವೇದವನ್ನು ಎಕ್ಸಾಮಿನ್ ಮಾಡಲಿಕ್ಕೆ ಹೋಗಬೇಡಿ. ಸಹಜವಾಗಿ ಪ್ರತ್ಯಕ್ಷವನ್ನು ಎಕ್ಸಾಮಿನ್ ಮಾಡೋದಿಲ್ಲ. ಆಳವಾದ ಅನುಭವವನ್ನು ನಾವು ಸರ್ಟಿಫೈ ಮಾಡಲಿಕ್ಕೆ ಹೋಗಲ್ಲ. ನನಗೆ ತೃಪ್ತಿಯಾಗಿದೆ, ಯಾಕೆ? ಇದು ನಿಮ್ಗೆ ಹೆಂಗೆ ಕನ್ವಿನ್ಸ್ ಮಾಡೋದು? ನೀರು ಕುಡಿದು ತೃಪ್ತಿಯಾಗಿದೆ, ಇಲ್ಲ ನನ್ನ ಮುಖ ವಿಕಾಸವಾಗಿದೆ, ಆಮೇಲೆ ನೀರು ಬೇಕು ಅಂತ ಅನ್ನಿಸ್ತಾ ಇಲ್ಲ, ಅಯ್ಯೋ ನನ್ನ ನಾಲಿಗೆ ಒಣಗಿಲ್ಲ. ನಾಲಿಗೆ ಒಣಗಿಲ್ಲ ಅನ್ನೋದಕ್ಕೇನು ಪ್ರೂಫು? ಮುಟ್ಟು ನೋಡಿ. ಮುಟ್ಟು ನೋಡಿದ್ರೆ ದ್ರವತ್ವದ ಅನುಭವವೇ ಆಗತ್ತೆ ಅನ್ನೋದಕ್ಕೇನು ಪ್ರೂಫು? ಹೀಗೆ ಕೇಳ್ತಾ ಹೋದರೆ ಒಂದು ಕೊನೆ ಅಂತ ಇದೆಯೇ? ಅದಕ್ಕೆ ಹೇಳಿದ್ರು ಅನ್ಯಥಾ ಅನವಸ್ಥಾನಾತ್. ಪ್ರಶ್ನೆ ಕೇಳ್ತಾ ಹೋದರೆ ಅದಕ್ಕೆ ಕೊನೆ ಇಲ್ಲ ಅಂತ ಹೇಳಿ ಪ್ರಮಾಣ ಅಂತ ಹೋಗ್ಬಿಟ್ಟು ಅಲ್ಲ, ಎಕ್ಸ್ಪೀರಿಯನ್ಸಿಗೆ ಬಂದಿದೆ. ನಿನ್ನ ಎಕ್ಸ್ಪೀರಿಯನ್ಸನ್ನು ಕ್ವಶನ್ ಮಾಡಿದ್ರೆ ನಾನದನ್ನು ನಂಬಲಿಕ್ಕೆ ಏನು ಕಾರಣವೂ ಇಲ್ಲ. ನಿಮ್ಮನ್ನು ನಂಬಬೇಕು ಅನ್ನೋದಕ್ಕೆ ಏನು ಕಾರಣ ಕೊಡ್ತೀರ ಅಂದರೆ, ಈ ಥರದ ವಿಚಾರದಲ್ಲಿ ನೀರು ಕುಡಿದಿದ್ದರಿಂದ ತೃಪ್ತಿಯಾಗಿದೆ, ನನಗೆ ಸಿಹಿ ಇಷ್ಟ ಆಗತ್ತೆ, ಈ ತರಹದ ನಿಮ್ಮ ಮಾತುಗಳನ್ನು ನಂಬಬೇಕು ಅಂತ ಏನು ಪ್ರಶ್ನೆ ಮಾಡ್ತಾ ಹೋದರೆ ಎಲ್ಲೂ ಎಂಡೇ ಇಲ್ಲ. ಅದಕ್ಕೇನು ಹೇಳಬೇಕು? ಇಲ್ಲಪ್ಪ ನನ್ನ ಎಕ್ಸ್ಪೀರಿಯನ್ಸ್ ನಿನಗೆ ದೊರಕಲ್ಲ. ಸಕ್ಕರೆ ತಿಂದಾಗ ನನಗೇನು ಅನುಭವ ಆಗತ್ತೆ ಅದು ನಿನಗೆ ದೊರಕಲ್ಲ. ನೀನು ಖಾರ ತಿಂದಾಗ ನಿನಗೇನು ಅನುಭವ ಆಗತ್ತೆ ಅದು ನನಗೆ ಗೊತ್ತಾಗಲ್ಲ. ಅದರಿಂದಾಗಿ ನಮ್ಮ ನಮ್ಮ ರುಚಿಯ ವಿಚಾರದಲ್ಲಿ ನಾವೇ ಪರಮ ಅಂತಿಮ ಪ್ರಮಾಣ. ಈ ಕನ್ಕ್ಲೂಷನ್ಗೆ ಬರಬೇಕು. ವೇದ ಹೇಳುವ ಕೆಲವೊಂದು ವಿಚಾರಕ್ಕೂ ಇದೇ ಕನ್ಕ್ಲೂಷನ್ಗೆ ಬರಬೇಕು. ಯಾಕೆಂದರೆ ಶಬ್ದಕ್ಕೆ ಒಂದು ಅರ್ಥ ಇದೆ. ಆ ಅರ್ಥವಿಲ್ಲದೆ ಕೇವಲ ಶಬ್ದ ಬಂದಿರಲ್ಲ. ಹೀಗಾಗಿ ವೇದ ಹೇಳುವ ಶಬ್ದಕ್ಕೆ ವಾಚ್ಯವಾದ ಒಂದು ವಸ್ತು ಇದೆ. ಯಾಕೆಂದರೆ ಎಲ್ಲ ಶಬ್ದಗಳಿಗೂ ವಾಚ್ಯವಾದದ್ದು ಇದೆ. ಆದ್ದರಿಂದ ಹೀಗೆ ಬರದೆ, ಹೀಗೆ ಸ್ವತಃ ಪ್ರಮಾಣ ಅಂತ ಒಪ್ಪದೆ ಮುಂದುವರಿಲಿಕ್ಕಾಗಲ್ಲ. ಇಲ್ಲಾಂದರೆ ಪ್ರತಿಯೊಂದು ಕಡೆಯೂ ಕೂಡ ಸೆಲ್ಫ್ ಕಾಂಟ್ರಡಿಕ್ಷನ್ ಬರುತ್ತೆ. ಉದಾಹರಣೆಗೆ ಯಾವುದನ್ನು ನಂಬಬಾರದು ಅನ್ನೋದು ಒಂದು ನಂಬಿಕೆ, ಆದ್ದರಿಂದ ನಂಬಬಾರದು ಅನ್ನುವ ನಂಬಿಕೆಯನ್ನು ಇಟ್ಕೊಳ್ಬಾರದು ಅಂದರೆ ನಂಬಬೇಕು ಅಂತ ಆಗುತ್ತೆ. ಹೀಗೆ ನಾವು ಮಾಡ್ತೀವಿ ಪ್ರಶ್ನೆ, ಮಾಡ್ತೀವಿ ಪ್ರಶ್ನೆ ಅಂತ ಹೇಳಿ ಎಲ್ಲವನ್ನು ಪ್ರಶ್ನೆ ಮಾಡ್ತಾ ಹೋದರೆ ಒಂದು ಕೊನೆ ಇರದಿದ್ದರೆ ಅದನ್ನು ಅನವಸ್ಥಾನ ಅಂತ ಕರೀತಾರೆ. ಹೀಗಾಗಿ ಪ್ರಮಾಣ ಅಥವಾ ಪ್ರಜ್ಞೆ ಸ್ವತಃ ಪ್ರಮಾಣ, ವೇದ ಶಬ್ದ ಸ್ವತಃ ಪ್ರಮಾಣ.
ಇನ್ನು ಪರತ ಪ್ರಮಾಣ, ಇನ್ನೊಂದರಿಂದ ಪ್ರಮಾಣ ಅಂತ ತೀರ್ಮಾನ ಆಗೋದು, ಅದು ಯಾವುದು? ಒಂದು ವಿಚಾರವನ್ನು ತಪ್ಪು ಅಂತ ಹೇಳಬೇಕಾದ್ರೆ ನೀವು ಲಾಜಿಕ್ಕನ್ನು ಉಪಪಾದನೆ ಮಾಡಬೇಕು, ತರ್ಕವನ್ನು ಉಪಪಾದನೆ ಮಾಡಬೇಕು. ಒಂದನ್ನು ಡಿನೈ ಮಾಡಬೇಕಾದ್ರೆ ಲಾಜಿಕ್ ಬೇಕು, ಒಂದನ್ನು ಪ್ರೂವ್ ಮಾಡಬೇಕಾದ್ರೆ ಒಂದು ಹಂತಕ್ಕೆ ನಿಲ್ಲಬೇಕು, ಅಲ್ಲಿಯೂ ಪೂರ್ತಿ ಲಾಜಿಕ್ ಬರೋಲ್ಲ. ಇದು ಸ್ವತಃ ಪ್ರಮಾಣ ಮತ್ತು ಪರತ ಪ್ರಮಾಣ. ಪ್ರಾಚೀನ ಭಾರತದ ಶಾಸ್ತ್ರಾಕಾಶದಲ್ಲಿ ಸ್ವತಃ ಪ್ರಮಾಣ ಮತ್ತು ಪರತ ಪ್ರಮಾಣ ಅಂತ ಎರಡು ಎಷ್ಟು ಚರ್ಚೆ ಆಗಿದೆ ಅದರ ಬಗ್ಗೆ ಅಂದರೆ, ಒಂದು ಮಾತು ಬರುತ್ತೆ, ಶಂಕರರು ಕೇಳಿದ್ರಂತೆ ಮಂಡನ ಮಿಶ್ರರ ಮನೆಗೆ ಹೋಗುವ ದಾರಿ ಯಾವುದು ಅಂತ. ಅದಕ್ಕೆ ಆ ದಾರಿ ಹೋಗ ಹೇಳಿದರಂತೆ, ನೋಡಿ ಹೀಗೆ ಹೋಗಿ ಸ್ವತಃ ಪ್ರಮಾಣಂ ಪರತ ಪ್ರಮಾಣಂ ಕೀರಾಂಗನಾಯತ್ರ ಗಿರಂ ಗಿರಂತಿ ದ್ವಾರಸ್ಥ ನಿಡಾಂತರ ಸನ್ನಿಧೌಕಃ ಜಾನೀಹಿ ತತ್ಪಂಡಿತ ಮಂಡನೌಕಃ ಅಂತ. ಸ್ವತಃ ಪ್ರಾಮಾಣ್ಯವೋ ಪರತ ಪ್ರಾಮಾಣ್ಯವೋ ಅಂತ ಹೇಳಿ ಯಾವ ಮನೆಯ ಬಾಗಿಲ ಕಟ್ಟಿನ ಮೇಲಿನ ಗೂಡುಗಳಲ್ಲಿ ಗಿಳಿಗಳು ಮಾತಾಡ್ತಾ ಇರ್ತಾವೋ ಆ ಮನೆ ಪಂಡಿತ ಮಂಡನ ಮಿಶ್ರರ ಮನೆ ಅಂದರೆ ಅಷ್ಟು ಕಾಮನ್ ಆಗಿಬಿಟ್ಟಿತ್ತು ಚರ್ಚೆ. ವೇದಾ ಪ್ರಮಾಣಂ ಯದಿವಾ ಪ್ರಮಾಣಂ ಕೀರಾಂಗನಾಯತ್ರ ಗಿರಂ ಗಿರಂತಿ ದ್ವಾರಸ್ಥ ನಿಡಾಂತರ ಸನ್ನಿಧೌಕಃ ಜಾನೀಹಿ ತತ್ ಪಂಡಿತ ಮಂಡನೌಕಃ. ವೇದ ಪ್ರಮಾಣ ಹೌದೋ ಅಲ್ವೋ ಅಂತ ಹೇಳಿ ಎರಡು ಗಿಳಿಗಳು ಯಾರ ಮನೆಯ ಬಾಗಿಲ ಕಟ್ಟಿನ ಮೇಲ್ಗಡೆಯ ಗೂಡಿನಲ್ಲಿ ವಾದ ಮಾಡ್ತಾ ಇರ್ತಾವೋ ಅದು ಪಂಡಿತ ಮಂಡನ ಮಿಶ್ರರ ಮನೆ. ಅಂದರೆ ಇದರಿಂದ ಏನು ತೀರ್ಮಾನ ಆಗತ್ತೆ ಅಂದರೆ, ಅಷ್ಟು ಕಾಮನ್ ಆಗಿತ್ತು ಅವತ್ತು. ಇವತ್ತು ಈ ಸ್ವತಃ ಪ್ರಾಮಾಣ್ಯವಾದವನ್ನು ಮುಂದೆ ಇಟ್ಟರೆ ಇವತ್ತಿನ ನಾಸ್ತಿಕ ಪ್ರವರ ರಿಚರ್ಡ್ ಡಾಕಿನ್ಸ್ ಗೊಂದಲಕ್ಕೆ ಒಳಗಾಗ್ತಾನವನು. ಇವತ್ತು ಡಾರ್ವಿನ್ ಥಿಯರಿಯನ್ನು ಗಟ್ಟಿಯಾಗಿ ಗಟ್ಟಿ ಕೊರಳಲ್ಲಿ ಬೇರೆ ಬೇರೆ ದೃಷ್ಟಾಂತಗಳ ಮೂಲಕ ಬೇರೆ ಬೇರೆ ಸಂಗತಿಗಳ ಮೂಲಕ ಉಪಪಾದನೆ ಮಾಡ್ತಾ ಇರುವವನು ರಿಚರ್ಡ್ ಡಾಕಿನ್ಸ್. ಆ ಸೆಲ್ಫಿಶ್ ಜೀನು ಅದನ್ನೆಲ್ಲ ಬರ್ದವ. ವೆಸ್ಟರ್ನ್ ಫಿಲಾಸಫರ್ಸು ಅಲ್ಲಿ ರಿನೆ ಡೆಕಾರ್ಟೆ ಒಪ್ತಾನೆ, ಇನ್ನು ಸ್ಪಿನೋಜಾ ಉಪಯೋಗ ಇಲ್ಲ. ಆಮೇಲೆ ಇನ್ನೊಬ್ಬ ಇದ್ದಾನೆ ಹುಚ್ಚ, ಫ್ರೆಡರಿಕ್ ನೀಶಿ, ಅವನು ಕಡೆಗಾಲದಲ್ಲಿ ಹುಚ್ಚ ಆಗಿ ಸತ್ತ, ಹುಚ್ಚ ಆಸ್ಪತ್ರೆಯಲ್ಲಿ ಕಳೆದ. ಅವನ ಫಿಲಾಸಫಿಯನ್ನೇ ನಂತರದ ಜಗತ್ತು ಒಪ್ಕೊಂಡು ಬಂದಿದ್ದು. ವೆಸ್ಟರ್ನ್ ಫಿಲಾಸಫಿಯಲ್ಲಿ ದೊಡ್ಡ ಮೈಲುಗಲ್ಲು ಯಾರು ಅಂತಂದರೆ ಕಾಂಟ್ ಮತ್ತು ಇವನು ರಿನೆ ಡೆಕಾರ್ಟೆಯನ್ನು ಅಷ್ಟು ಗಾಢವಾಗಿ ಯಾರೂ ಒಪ್ಪಲಿಲ್ಲ. ಆಮೇಲೆ ಬರ್ಟ್ರಂಡ್ ರಸಲ್ಲು ಅವ್ರದ್ದೊಂದು ಮಾಫಿಯಾ ಸೃಷ್ಟಿಯಾಯಿತು, ಅವರೆಲ್ಲ ಒಪ್ಪಿದ್ರು. ಯಾಕೆ ನಾನು ಹೇಳ್ತಾ ಇದ್ದೀನಿ ಅಂದರೆ, ಸ್ವತಃ ಪ್ರಾಮಾಣ್ಯ ಅನ್ನುವ ಕಾನ್ಸೆಪ್ಟ್, ಸ್ವತಃ ಪ್ರಾಮಾಣ್ಯವೋ ಪರತ ಪ್ರಾಮಾಣ್ಯವೋ ಅನ್ನುವ ಕಾನ್ಸೆಪ್ಟನ್ನ ನಾವು ಮುಂದೆ ಇಟ್ಟರೆ ಯಾರೂ ಏನನ್ನೂ ಒಪ್ಪದೇ ಇರುವ ಪರಿಸ್ಥಿತಿ ಬರುತ್ತೆ. ಎಲ್ಲವನ್ನೂ ಒಪ್ಪಬೇಕು, ಯಾರೂ ಏನನ್ನೂ ಒಪ್ಪಬಾರದು, ಎರಡೂ ಎಕ್ಸ್ಟ್ರೀಮನ್ನು ಒಟ್ಟಿಗೆ ಒಪ್ಕೊಳ್ಬೇಕಾದ ಪ್ರಸಕ್ತಿ ಬರುತ್ತೆ. ಅದು ಎರಡೂ ಒಪ್ಪಿಗೆ ಇದು ಒಪ್ಪಿಕೊಂಡ್ರೆ ಕ್ವಾಂಟಮ್ ಫಿಸಿಕ್ಸ್ ಆಗೋಗುತ್ತೆ. ಎರಡೂ ಎಕ್ಸ್ಟ್ರೀಮನ್ನು ಒಟ್ಟಿಗೆ ಒಪ್ಪಿಕೊಂಡ್ರೆ ಕ್ವಾಂಟಮ್ ಫಿಸಿಕ್ಸ್. ಯಾರೋ ಒಬ್ಬರು ಮಧ್ವಾಚಾರ್ಯರ ಸಿದ್ಧಾಂತ ಕ್ವಾಂಟಮ್ ಫಿಸಿಕ್ಸ್ ಅಲ್ಲ, ಶಂಕರರ ಸಿದ್ಧಾಂತ ಕ್ವಾಂಟಮ್ ಫಿಸಿಕ್ಸ್ ಒಪ್ಪತ್ತೆ. ಯಾಕೆಂದರೆ ಏನು ನಿಶ್ಚಯವೇ ಇಲ್ಲ ಅಲ್ಲಿ. ಆದ್ದರಿಂದ ಕ್ವಾಂಟಮ್ ಫಿಸಿಕ್ಸಿನಲ್ಲಿ ಯಾವ ನಿಶ್ಚಯವೂ ಇಲ್ಲ. ನೀವು ರಿಚರ್ಡ್ ಫೈನ್ಮನ್ ಆಗಿರಬಹುದು, ಕಾರ್ಲ್ ಸೇಗನ್ ಆಗಿರಬಹುದು, ಉದ್ದೋ ಉದ್ದ ಬರೀತಾರೆ,
ಅಂತಿಮವಾಗಿ ಏನು ಸಾರ ಅಂತ ನೋಡಿದರೆ ಏನೂ ಇರಲ್ಲ. ನಾನಿದನ್ನು ಯಾಕೆ ನಿಮ್ಮ ಮುಂದೆ ಇಡ್ತಾ ಇರೋದು ಅಂದರೆ, ಇವತ್ತು ಹೊರಗಡೆ ಮಾತನಾಡುವವರು ಈ ಸ್ವತಃ ಪ್ರಮಾಣ ಮತ್ತು ಪರತಃ ಪ್ರಮಾಣದ ಬಗ್ಗೆ ಪರಿಚಯ ಇರದೇ ಏನೋ ತಮ್ಮದೇ ಆದ ದೃಷ್ಟಿಯನ್ನು ಹೇಳ್ಕೊಂಡು ಹೋಗ್ತಾ ಇದ್ದಾರೆ. ಇದು ಅನಿವಾರ್ಯ, ಇದನ್ನು ಒಪ್ಕೊಳ್ಳೋದು. ಅದಕ್ಕೆ ಆಚಾರ್ಯರು ಹೇಳೋದು, ಸರಿ ಇದನ್ನು ಯಾರ್ಯಾರು ಹೇಗೆ ಒಪ್ಪಿದ್ದಾರೆ ಅಂತ ಹೇಳಿ ಒಂದು ಸಂಗತಿ ಇದೆ. ಯಾರ್ಯಾರು ಹೇಗೆ ಹೇಗೆ ಒಪ್ಪಿದ್ದಾರೆ? ಒಂದು ಮೀಮಾಂಸಕರು, ಅವರು ಪ್ರಾಮಾಣ್ಯಂ ಸ್ವತಃ, ಓ ನಮ್ಮ ತರಣೇ ಅನ್ಬೇಡಿ, ಅಪ್ರಾಮಾಣ್ಯಮಪಿ ಸ್ವತಃ. ಒಂದು ವಿಚಾರವನ್ನು ತಿಳ್ಕೊಳ್ಳಿಕ್ಕೆ ನಾವೇ ಪ್ರೂಫ್, ಸೆಲ್ಫ್ ಈಸ್ ದ ಪ್ರೂಫ್. ಸರಿ, ಒಂದು ವಿಚಾರವನ್ನು ಒಪ್ಕೊಳ್ಳದೆ ಇರಲಿಕ್ಕೆ ಸೆಲ್ಫ್ ಈಸ್ ದ ಪ್ರೂಫ್. ಇನ್ನು ತಾರ್ಕಿಕರು ಪರತಃ ಪ್ರಮಾಣಂ ಪರತಃ ಅಪ್ರಮಾಣ. ಹೆಚ್ಚಿನ ಮಟ್ಟಿಗೆ ಬೌದ್ಧರು ಕೂಡ ಅಷ್ಟೆ. ಒಂದು ವಿಚಾರವನ್ನು ಒಪ್ಪಿಕೊಳ್ಳಲಿಕ್ಕೆ ಹೊರಗಡೆಯಿಂದಲೇ ಬರಬೇಕು. ಎಕ್ಸ್ಟರ್ನಲ್ ಪ್ರೂಫ್ ಈಸ್ ನೀಡೆಡ್ ಟು ಅಗ್ರಿ. ಎಕ್ಸ್ಟರ್ನಲ್ ಪ್ರೂಫನ್ನು ಒಪ್ಕೊಳ್ಬೇಕು. ಆಯಿತಾ? ಹಾಗೆಯೇ ಎಕ್ಸ್ಟರ್ನಲ್ ಪ್ರೂಫನ್ನು ಒಪ್ಪಿಕೊಂಡು ಒಂದನ್ನು ಡಿನೈ ಮಾಡಲಿಕ್ಕೆ, ಒಂದನ್ನು ತಪ್ಪು ಅಂತ, ಅದು ಎಕ್ಸ್ಟರ್ನಲ್ ಪ್ರೂಫ್ ಬೇಕು. ಎರಡೂ ಎಕ್ಸ್ಟರ್ನಲ್ ಪ್ರೂಫ್ ಬೇಕು ಅಂತ ಬೌದ್ಧರು, ಎರಡಕ್ಕೂ ಇಂಟರ್ನಲ್ ಪ್ರೂಫ್ ಬೇಕು ಅಂತ ಹೇಳಿ ಮೀಮಾಂಸಕರು. ಆದರೆ ಮಧ್ವಾಚಾರ್ಯರು ಹೇಳಿದ್ರು, ತಿಳ್ಕೊಳ್ಳಿಕ್ಕೆ ಒಳಗಡೆಯ ಸಾಕ್ಷಿ, ಅಲ್ಲಗೆಳೆಯಲಿಕ್ಕೆ ಹೊರಗಡೆಯ ತರ್ಕ, ಈ ಎರಡು ಹದವಾಗಿ ಇರಬೇಕು ಅಂತ ಹೇಳಿದವರು ಆಚಾರ್ಯ. ಅದನ್ನು ಮುಂದೆ ಹೇಳೋಣ. ಪ್ರಾಮಾಣ್ಯಂಚ ಸ್ವತಯೇವ, ಈಗ ಬನ್ನಿ, ಒಂದು ವಿಚಾರ ಪ್ರಮಾಣ ಅಂತ ಗೊತ್ತಾಗೋದು ಸಹಜವಾಗಿ. ಇದನ್ನು ಇನ್ನೂ ಹಲವಾರು ರೀತಿಯಲ್ಲಿ ವ್ಯಾಖ್ಯಾನ ಮಾಡಬಹುದು. ತಿಳ್ಕೊಳ್ಬೇಕು ಅಂದರೆ ತಿಳಿವು ಸಾಕು, ತಿಳಿಯಲು ತಿಳಿವು ಸಾಕು, ಅಲ್ಲಗೆಳೆಯಲು ಹೊರಗಡೆಯೂ ಬೇಕು. ಇದು ಸ್ವತಃ ಪ್ರಮಾಣ ಪರತಃ ಅಪ್ರಮಾಣ. ಇದು ನಾವು ಒಪ್ಪಿರುವುದು, ಅಂದರೆ ನಾವು ಅಂದರೆ ಮಾಧ್ವರು ಒಪ್ಪಿರುವುದು, ಅಂದರೆ ಮಧ್ವಾಚಾರ್ಯರು ಒಪ್ಪಿರುವುದು. ಹೀಗೆ ಒಪ್ಪದೆ ಹೋದರೆ ಏನು? ಅನ್ಯಥಾ ಅನವಸ್ಥಾನ, ಅದೇ ನೆವರ್ ಎಂಡಿಂಗ್ ಪ್ರೋಸೆಸ್. ಇಷ್ಟು ಅಭಿಪ್ರಾಯ. ಇವಾಗ ಬ್ರಹ್ಮ ಜೀವ ಒಂದೇ ಅಂತ ಹೇಳಿದ್ರೆ ನಮ್ಮ ಮನಸ್ಸು ಒಪ್ಪಲ್ಲ, ನಮ್ಮ ಆತ್ಮ ಒಪ್ಪಲ್ಲ. ಅಲ್ಲ, ಅದು ಏನಂದರೆ ತರ್ಕವನ್ನು ಹೇಳಬೇಕಾದ ಅಲ್ಲಗೆಳಿಬೇಕಾದಾಗ ನೀವು ಹೊರಗಡೆ ಯುಕ್ತಿಗಳನ್ನೇ ಕೊಡಬೇಕು. ನಾವು ತಿಳ್ಕೊಳ್ಳೋಕ್ಕೆ ಅದೇ ಹೇಳಿದ್ದು, ನಾವು ತಿಳ್ಕೊಂಡ್ವಿ ಅಷ್ಟೇ. ನಾನು ಅಲ್ಲಪ್ಪ ದೇವರು, ಯಾಕೆ ಅಂದರೆ ನಾನಲ್ಲ ದೇವರು, ಯಾಕೆ ನನಗೆ ಅನುಭವಕ್ಕೆ ಬಂದೇ ಇಲ್ಲ ಅದು ಯಾವತ್ತೂ ಅಷ್ಟೇ. ನನಗೆ ಗೊತ್ತಾಗುತ್ತೆ ನೀವು ಹೇಳಿದ್ದನ್ನು ಅಲ್ಲಗೆಳಲಿಕ್ಕೆ ನಾನು ಎಕ್ಸ್ಟರ್ನಲ್ ಪ್ರೂಫ್ಗಳನ್ನು ಕೊಡಬೇಕು. ಆವಾಗ ಅಪ್ರಮಾಣಂ ಪರತಃ, ಖಂಡನೆ ಅಲ್ಲಗೆಳೆಯೋದು ಅದು ಹೊರಗಡೆಯಿಂದ ಬರುತ್ತೆ. ಇದು ಅನಿವಾರ್ಯ, ಈ ಪ್ರೊಸೆಸ್ ಇಲ್ಲಾಂದರೆ ಸಾಧ್ಯವೇ ಇಲ್ಲ. ಆಯಿತಾ? ಇನ್ನು ಸ್ವತಃ ಪ್ರಮಾಣ ಅನ್ನೋದಕ್ಕೆ ಇನ್ನೊಂದು ಮುಖ ಇದೆ. ಜ್ಞಾನ ಬರೋದು ಯಾರಿಗೆ? ಯಾರಿಗೆ? ಜೀವನಿಗೆ ಜ್ಞಾನ ಬರುತ್ತೆ. ಜೀವ ಯಾರು? ಜ್ಞಾನ ಸ್ವರೂಪ. ಜ್ಞಾನವನ್ನು ಗ್ರಹಿಸೋದು ಯಾರು? ಹಾಗಾದರೆ ಜ್ಞಾನ. ಜ್ಞಾನವನ್ನು ಜ್ಞಾನವೇ ಗ್ರಹಿಸತ್ತೆ, ಬೇರೆ ಗ್ರಹಿಸಲ್ಲ. ಹೌದಾ? ಜ್ಞಾನವನ್ನು ಗ್ರಹಿಸೋದು ಯಾವುದು? ಜ್ಞಾನ. ಜ್ಞಾನ ಹುಟ್ಟೋದೆಲ್ಲಿ? ಜೀವನಲ್ಲಿ. ಜೀವ ಯಾರು?
ಜ್ಞಾನಸ್ವರೂಪ. ಅಂದರೆ ಜ್ಞಾನ ಹುಟ್ಟೋದು ಜ್ಞಾನದಲ್ಲಿಯೇ. ಇನ್ನು ಜ್ಞಾನ ಹುಟ್ಟೋದು ಯಾರಿಂದ? ಜೀವನಿಂದ. ಜೀವ ಜ್ಞಾನ ಜೀವನಿಂದ ಜ್ಞಾನ ಹುಟ್ಟಿತು. ಜ್ಞಾನ ಯಾರಿಗೆ ಬರೋದು? ಜೀವನಿಗೇನೆ. ಇದೆಲ್ಲ ಸೇರಿಸಿ ಪೂರ್ತಿ ಸೆಲ್ಫ್ ರಿಲಯಂಟ್, ಸೆಲ್ಫ್ ರಿಲಯನ್ಸ್ ಆಫ್ ಸೆನ್ಸ್ ಆರ್ ಸೆಲ್ಫ್ ರಿಲಯನ್ಸ್ ಆಫ್ ನಾಲೆಜ್ ಈಸ್ ಸ್ವತಃ ಪ್ರಮಾಣ. ಸೆಲ್ಫ್ ರಿಲಯಂಟ್ ನಾಲೆಜ್ ಅನ್ನೋದು ತನ್ನಲ್ಲೇ ತಾನು ಆಶ್ರಿತವಾಗಿದೆ, ತನ್ನಿಂದಲೇ ತಾನು ಹುಟ್ಟಿದೆ, ತಾನೇ ತನ್ನನ್ನು ಅನುಭವಿಸುತ್ತೆ. ಜ್ಞಾನದ ಜ್ಞಾನ ಯಾರಿಗೆ? ಜ್ಞಾನಕ್ಕೇನೆ. ನಾನು ಜ್ಞಾನವುಳ್ಳವನಾಗಿದ್ದೇನೆ ಅನ್ನುವ ಅಭಿಮಾನ ಯಾರಿಗೆ ಬರಬೇಕು? ಜ್ಞಾನಿಗೆ ಬರಬೇಕು ಅಲ್ವಾ? ಈ ಎಲ್ಲ ಸಂಗತಿ ನಾಲೆಜ್ ಈಸ್ ಸೆಲ್ಫ್ ರಿಲಯಂಟ್ ಅಂತ ನಾವು ಅನುವಾದ ಮಾಡುವುದು ಈಗ ಸದ್ಯಕ್ಕೆ. ಇದೇ ಇದರ ಕಾನ್ಸೆಪ್ಟೇ ಸ್ವತಃ ಪ್ರಮಾಣ. ಇದರ ಕಾನ್ಸೆಪ್ಟನ್ನೇ ಸ್ವತಃ ಪ್ರಮಾಣ. ಇದು ಆಚಾರ್ಯರು ಪ್ರತಿಪಾದನೆ ಮಾಡಿದ ಪ್ರಾಮಾಣ್ಯ ಸ್ವರೂಪ. ಬೌದ್ಧರೆಲ್ಲ ಸ್ವತಃ ಅಪ್ರಮಾಣ ಅಂತಾರೆ. ಯಾಕೆ ಅಂದರೆ ಅವರು ಜೀವನನ್ನೇ ಒಪ್ಪಿಲ್ಲ. ಜ್ಞಾನ ಯಾರಿಗೆ ಬರಬೇಕು? ಯಾವುದೋ ವಸ್ತುಗೆ ಬಂತಪ್ಪ. ಯಾರು ಅಲ್ಲಗೆಳೆಯಬೇಕು? ಯಾರೋ ಅಲ್ಲಗೆಳೆದ್ರು ನಿಮಗೆ ಯಾಕೆ? ಅಲ್ಲ, ನೀನು ನಾನಲ್ಲ. ಇಂತಹ ಸಂದರ್ಭದಲ್ಲಿ ಅವರು ಸ್ವತಃ ಅಪ್ರಮಾಣವನ್ನು ಹೇಳ್ತಾರೆ, ಪರತಃ ಪ್ರಮಾಣವನ್ನು ಹೇಳ್ತಾರೆ. ಮೀಮಾಂಸಕರು ಓ ಏನೋ ಹೇಳ ಪರತಃ ಪ್ರಮಾಣ ಪರತಃ ಅಪ್ರಮಾಣ. ಮೀಮಾಂಸಕರು ಸ್ವತಃ ಅಪ್ರಮಾಣ ಸ್ವತಃ ಪ್ರಮಾಣ. ಹೀಗೆ ಜ್ಞಾನದ ಸೂಕ್ಷ್ಮಾಂಶಗಳಲ್ಲಿ ವಿರೋಧ ಇದೆ, ಇಷ್ಟು ವಿವಾದಗಳಿದೆ. ಇದರಲ್ಲಿ ಯಾವುದು ಸರಿ ಅನಿಸುತ್ತೆ ನೋಡಪ್ಪ? ನಮಗೆ ನಮ್ಮಿಂದಲೇ ಜ್ಞಾನ ಬರೋದು. ನನಗೆ ನಮ್ಮಿಂದಲೇ ಜ್ಞಾನ ಬರೋದು. ಜ್ಞಾನ ಹುಟ್ಟೋದಲ್ಲಿ ನಮ್ಮಲ್ಲಿಯೇ. ಜ್ಞಾನ ಹುಟ್ಟೋದು ಯಾರಿಂದ? ನಮ್ಮಿಂದಲೇ. ಸೊ ಈ ಸೆಲ್ಫ್ ಡಿಪೆಂಡೆನ್ಸ್ ಆ ಸೆಲ್ಫ್ ರಿಲಯನ್ಸ್ ಅಥವಾ ಸೆಲ್ಫ್ ರಿಲಯಂಟ್ ಆಗಿ ಏನಿದೆ ಜ್ಞಾನ, ಇದು ಈ ಎಲ್ಲ ಇಷ್ಟೂ ಕಾನ್ಸೆಪ್ಟನ್ನು ಸೇರಿ ಸ್ವತಃ ಪ್ರಮಾಣ ಅಂತಾರೆ. ಬರ್ತಿದೆ ಈಗ. ನೀವು ತಿಳ್ಕೊಳ್ತಾ ಇದ್ದೀರ ಹೊರಗಡೆಯ ಇಂದ್ರಿಯ ಕರಣ ಆಯ್ತಾ, ಶಬ್ದದಿಂದ ಜ್ಞಾನ ಬರ್ತಾ ಇದೆ, ಹೌದಾ? ಶಬ್ದವು ಜ್ಞಾನಜನಕ. ಯಾರಿಗೆ? ನಾನು ಶಬ್ದ ಹೇಳಿದಾಗ ಯಾರಲ್ಲಿ ಜ್ಞಾನ ಹುಟ್ಟಿದ್ದು? ಪರತಃ ಆಗಿದ್ರೆ ಯಾರಿಗೆ ಹೇಳಿದ್ರು ಜ್ಞಾನ ಬರಬೇಕಿತ್ತು. ಶಬ್ದ ಪ್ರಮಾಣ ಪರತಃ ಆಗಿದ್ರೆ ಯಾರಿಗೆ ಹೇಳಿದ್ರು ಜ್ಞಾನ ಬರಬೇಕಿತ್ತು ಆಯ್ತಾ? ನಿಮ್ಮ ಪ್ರಶ್ನೆ ಇನ್ನೊಂದು ಆಯಾಮವನ್ನು ಇಲ್ಲಿ ಮುಂದೆ ಮುಟ್ಟುತ್ತಾನೆ. ಈಗ ಇಷ್ಟು ತಿಳ್ಕೋಣ, ಪ್ರಾಮಾಣ್ಯಂಚ ಸ್ವತಃ ಏವ, ನಾಲೆಜ್ ಈಸ್ ಸೆಲ್ಫ್ ರಿಲಯಂಟ್ ಓನ್ಲಿ, ಅನ್ಯಥಾ ಅನವಸ್ಥಾನಾತ್. ನೀವು ಹೀಗೆ ಒಪ್ಪದಿದ್ದರೆ ಇದು ನೆವೆರ್ ಎಂಡಿಂಗ್ ಪ್ರೊಸೀಜರ್ನಲ್ಲಿ ಬೀಳುತ್ತದೆ, ಇದು ಮುಗಿಯೋದೇ ಇಲ್ಲ ಈ ಅರಿವು. ಇಷ್ಟನ್ನು ಹೇಳಿದ ಮೇಲೆ ಒಬ್ಬ ಬುದ್ಧಿವಂತ ಪ್ರಶ್ನೆ ಮಾಡಿದ, ಓಹೋ ಪ್ರಾಮಾಣ್ಯಂ ಸ್ವತಃ, ಹೌದಾ? ಅದನ್ನು ತರ್ಕದಿಂದ ಪ್ರೂವ್ ಮಾಡ್ತಾ ಇದ್ದೀರಾ? ತರ್ಕವು
ಸರಿಯಲ್ಲ ಅಂತ ತರ್ಕದಿಂದಲೇ ಪ್ರೂವ್ ಮಾಡಬೇಕಾಗತ್ತೆ. ಹಾಗೆ ಆಯ್ತಲ್ಲ, ಇದು ಸ್ವತಃಪ್ರಾಮಾಣ್ಯವನ್ನು ನೀವು ನಿಮಗೆ ಅರ್ಥ ಆಗತ್ತೆ ಅನ್ನೋದನ್ನು ಬಿಡದೆ ಇಷ್ಟು ಎಲ್ಲ ತರ್ಕಗಳನ್ನು ಉಪಪಾದನೆ ಮಾಡ್ತಾ ಇದ್ದೀರಾ, ಸ್ವತಃಪ್ರಾಮಾಣ್ಯವನ್ನು ಸಾಧನೆ ಮಾಡ್ತಾ ಇದ್ದೀರಾ. ನಿಮ್ಮ ಸಿದ್ಧಾಂತ ತಪ್ಪಲ್ವೇ ಅಂತ ಆಚಾರ್ಯರಿಗೆ ಒಬ್ಬರು ಪ್ರಶ್ನೆ ಮಾಡೋದು. ಅದನ್ನು ಆಚಾರ್ಯರು ತಗೊಂಡ್ರು, ನಚ ಉಕ್ತ ಯುಕ್ತ್ಯಧೀನತ್ವ ಪ್ರಾಮಾಣ್ಯಸ್ಯ. ಪ್ರಮಾಣ ಅನ್ನೋದು ಅಥವಾ ಅರಿವು ಅನ್ನೋದು, ಅರಿವು ತಾನೇ ತಾನಾಗಿ ಬರುವ ಅರಿವು ಎನ್ನುವುದು ಪ್ರಮಾಣಾಧೀನವಾಯ್ತಲ್ಲ, ಯುಕ್ತಿ ಪ್ರಮಾಣದ ಅಧೀನವಾಯ್ತಲ್ಲ ಅಂದರೆ ಬುದ್ಧಿದೋಚ ನಿರಾಸ ಮಾತ್ರ ಕಾರಣತ್ವಾದ ಯುಕ್ತೀನಾಂ. ಯುಕ್ತಿ ಅನ್ನೋದು ಬುದ್ಧಿಯ ದೋಷವನ್ನಷ್ಟೇ ಪರಿಹಾರ ಮಾಡುತ್ತೆ, ಜ್ಞಾನ ಹುಟ್ಟಿಸಲ್ಲ. ಯಾವುದೇ ತರ್ಕ ಅನ್ನೋದು ಬುದ್ಧಿಯ ದೋಷವನ್ನು ಮಾತ್ರ ಪರಿಹಾರ ಮಾಡೋದು, ಹೊಸ ಅರಿವನ್ನು ನಿಮಗೆ ಕೊಡಲ್ಲ. ನಿಮ್ಮಲ್ಲಿದ್ದದ್ದು ಅಭಿವ್ಯಕ್ತ ಆಗೋದಷ್ಟೇ, ಅದು ಶಬ್ದವೂ ಅಷ್ಟೆ. ಶಬ್ದದಿಂದ ನಿಮಗೆ ಜ್ಞಾನ ಬಂತು, ಹೊಸ ಅರಿವಲ್ಲ, ಬುದ್ಧಿದೋಚ ನಿರಾತ ಆಯಿತು ಅಷ್ಟೇ. ತರ್ಕ ಅನ್ನೋದು ಬುದ್ಧಿಶುದ್ಧಿಗಾಗಿ, ಪರಕೆ ಇದ್ದ ಹಾಗೆ. ಪರಕೆಯಲ್ಲಿ ಕಸ ಬಳಿಯುವಾಗ ನೆಲದ ನಿರ್ಮಾಣ ಆಗಿದ್ದಲ್ಲ, ಟೈಲ್ಸ್ ಹಾಕಿದ್ದಲ್ಲ, ಮನೆ ಕಟ್ಟಿದ್ದು ಕಸಬರಿಗೆಯಿಂದ ಅಲ್ಲ, ಶುದ್ಧ ಮಾಡಿದೆವು ಅಷ್ಟೆ. ಮೊದಲೇ ಇದೆ ಮನೆ, ಇದ್ದ ಮನೆಯಲ್ಲಿ ಪರಕೆಯಿಂದ ಶುದ್ಧ ಮಾಡಿದೆವು. ಹಾಗೆ ಇದ್ದ ಪ್ರಜ್ಞೆಯಲ್ಲಿ ವ್ಯತ್ಯಯ ಉಂಟಾದಾಗ, ಕಸ ತುಂಬಿದಾಗ ತರ್ಕವನ್ನು ಬಳಸಿದೆವು. ಹೌದು, ಆಯಿತಾ. ಇಲ್ಲಿ ಏನಾಗಿದೆ, ಜಯತೀರ್ಥರು ಒಂದು ಸುಂದರ ದೃಷ್ಟಾಂತ ಕೊಡ್ತಾರೆ. ಒಂದು ಆನೆ ನಡ್ಕೊಂಡು ಹೋಗ್ತಾ ಇರುತ್ತೆ, ಆನೆಯ ಕಾಲು ಅಂಗಾಲು ಬಹಳ ಸೂಕ್ಷ್ಮ, ಒಂದು ಮುಳ್ಳು ಕಂಟಿ ಕಂಡ್ರೆ ನಿಂತು ಬಿಡುತ್ತೆ. ಆಗ ಮಾವುತನಾದವ ಇಳಿದು ಮುಳ್ಳು ಕಂಟಿಯನ್ನು ಪಕ್ಕಕ್ಕೆ ಹಾಕ್ತಾನೆ, ಮುಳ್ಳಿನ ಬೇಲಿಯನ್ನು ಪಕ್ಕಕ್ಕೆ ಹಾಕ್ತಾನೆ, ಆನೆ ಕಂಟಿನ್ಯೂ ಆಗುತ್ತೆ. ಹೌದಾ? ಈಗ ಹೇಳಿ, ಆನೆಗೆ ನಡೆಯೋ ಶಕ್ತಿ ಬಂದದ್ದು ಮಾವುತ ಮುಳ್ಳು ಕಂಟಿ ತೆಗೆದಿದ್ದಿಂದಲ್ಲ. ಆನೆಗೆ ನಡೆಯೋ ಶಕ್ತಿ ಇತ್ತು, ಪ್ರತಿಬಂಧಕ ಇತ್ತು, ಪ್ರತಿಬಂಧಕವನ್ನಷ್ಟೇ ಅವನು ಪರಿಹಾರ ಮಾಡಿತ್ತು. ತರ್ಕದ ಸ್ಥಾನ ಪರಕೆಯ ಹಾಗೆ, ತರ್ಕದ ಸ್ಥಾನ ಬುದ್ಧಿ ಶುದ್ಧಿಗಾಗಿ ಅಷ್ಟೇ, ಬುದ್ಧಿಯ ನಿರ್ಮಾಣಕ್ಕಾಗಿ ಅಲ್ಲ. ಇದನ್ನೇ ಆಚಾರ್ಯರು ಹೇಳೋದು, ಬುದ್ಧಿ ದೋಷ ನಿರಾತ ಮಾತ್ರ ಕಾರಣತ್ವಾದ ಯುಕ್ತೀನಾಂ. ಯಾಕೆ? ಅದುಷ್ಟ ಬುದ್ಧೀನಾಂ ಸ್ವತಯೇವ ಸಿದ್ಧತ್ವಾಚ ಪ್ರಾಮಾಣ್ಯಸ್ಯ. ಯಾರಿಗೆ ಬುದ್ಧಿ ದೋಷ ಇರೋದಿಲ್ಲ, ಸಹಜವಾಗಿ ಅವರು ಅರ್ಥ ಮಾಡ್ಕೊಂಡ್ಬಿಡ್ತಾರೆ. ಈಗ ವಾಯುದೇವರು ಇದ್ದಾರೆ, ಅವರಿಗೆ ವೇದ ಹೇಳಿದ್ರಲ್ಲಿ ಡಿಸ್ಪ್ಯೂಟೇ ಇಲ್ಲ, ಅರ್ಥ ಆಗೋಯ್ತು. ಯಾಕೆ? ಬುದ್ಧಿ ಶುದ್ಧ ಆಗಿದೆ ಆದ್ದರಿಂದ. ರಾಮನ ಕಾಲದಲ್ಲಿ, ಕೃಷ್ಣನ ಕಾಲದಲ್ಲಿ ಕೃಷ್ಣ ದೇವರು ಅನ್ನೋದ್ರ ಬಗ್ಗೆ ಅನುಮಾನ ಇರಲಿಲ್ಲ, ಯಾಕೆಂದರೆ ಬುದ್ಧಿ ಶುದ್ಧಿ ಇತ್ತು. ಅದೇ ಅವರ ಬುದ್ಧಿ ಮಲಿನ ಆದಾಗ ಕೃಷ್ಣ ದೇವರಲ್ಲ ಅನ್ಲಿಕ್ಕೆ ಶುರು ಮಾಡ. ಸೊ ಅರಿವು ಸಹಜ, ಸಹಜವಾದ ಅರಿವಿಗೆ ಧಕ್ಕೆ ಬಂದರೆ ಅದನ್ನು ಅಸಹಜವಾಗಿ ಪರಿಹರಿಸಬೇಕಾಗತ್ತೆ ಅಷ್ಟೇ. ಇದು ಹೊಳಪು ಸಹಜ, ಬಂಗಾರಕ್ಕೆ ಹೊಳಪು ಸಹಜ, ಸಹಜವಾದ ಹೊಳಪು ಕಿಟ್ಟದಿಂದ ಪ್ರತಿಬದ್ಧ ಆಗತ್ತೆ, ಆ ಕಿಟ್ಟವನ್ನು ದೂರ ಓಡಿಸ್ಬೇಕಾಗತ್ತೆ ಅಷ್ಟೆ. ಆ ಕಿಟ್ಟವನ್ನು ಪರಿಹಾರ ಮಾಡೋದೇ ಗುರಿ. ಈ ಹಿನ್ನೆಲೆಯಲ್ಲಿ
ಅದುಷ್ಟ ಬುದ್ಧೀನ ಸ್ವತಯೇವ ಸಿದ್ಧತ್ವಾಚ್ಚ ಪ್ರಾಮಾಣ್ಯಸ್ಯ ನಚ ಆಕಾಂಕ್ಷಾಯಾಮೇವ ಪ್ರಮಾಣಾಂತರ ಅಪೇಕ್ಷತ್ವಾತ್ ಅನವಸ್ಥಾಭಾವ ಇತಿ ವಾಚ್ಯಂ. ಅಲ್ಲ, ಎಲ್ಲ ಸಂದರ್ಭದಲ್ಲಿ ಪ್ರಶ್ನೆ ಬರಲ್ಲ, ಯಾವುದೋ ಕೆಲವು ಸಂದರ್ಭದಲ್ಲಿ ಮಾತ್ರ ಪ್ರಶ್ನೆ ಬರುತ್ತೆ, ಅದನ್ನು ಆಕಾಂಕ್ಷ ಅಂತ ಕರೀತಾರೆ. ಆಕಾಂಕ್ಷ ಅಂದರೆ ಸ್ಪೆಷಲ್ ಡೌಟ್. ಸ್ಪೆಷಲ್ ಡೌಟ್ ಬಂದಾಗ ಮಾತ್ರ ಇದು ಸರಿಯಾ ತಪ್ಪ ಅಂತ ನಾವು ತೀರ್ಮಾನ ಮಾಡಲಿಕ್ಕೆ ಹೋಗ್ತೀವಿ. ಅಲ್ಲಿ ಡೌಟ್ ಬರುತ್ತೆ ಅಂದರೆ ಅದಕ್ಕೆ ಮಧ್ವಾಚಾರ್ಯರು ಹೇಳಿದ್ರು, ಆಕಾಂಕ್ಷಾಯೇವ ಬುದ್ಧಿದೋಷಾತ್ಮಕತ್ವ, ಆಕಾಂಕ್ಷೆಯನ್ನೇ ಬುದ್ಧಿದೋಷ ಅಂತ ಅನ್ನೋದು. ಯಾಕೆಂದರೆ ಪ್ರಶ್ನೆನೇ ಬರೋದಿಲ್ಲ ಸರಿಯಾಗಿ ತಿಳ್ಕೊಂಡಾಗ. ಬೆಳಕು ಇದೆ, ವಸ್ತುವಿನ ಪರಿಜ್ಞಾನ ಇದೆ, ಅದರಿಂದಾಗಿ ಅಲ್ಲಿ ಚೇರು ಇದೆಯೋ ಇಲ್ಲವೋ ಅಂತ ಡೌಟೇ ಬರಲ್ಲ. ಅದೇ ಇದರ ಬಗ್ಗೆ ಪರಿಚಯವೇ ಇರದವನಿಗೆ ಬೆಳಕು ಇರದಿದ್ದರೆ, ಇವೆಲ್ಲ ದೋಷಗಳಿದ್ದರೆ ಅಲ್ಲಿ ಏನಿದೆ, ಯಾವುದೋ ವಸ್ತು ಇದೆ ಅಂತ ಗೊತ್ತಾಗಲ್ಲ. ಅದರಿಂದ ದುಷ್ಟಬುದ್ಧೀನಾಮೇವ ಅಪ್ರಾಮಾಣ್ಯ ಶಂಕಾ ಇತಿ ಪರತಃ ಅಪ್ರಾಮಾಣ್ಯಂ. ತಪ್ಪು ತಿಳುವಳಿಕೆ ಅನ್ನೋದು ಹೊರಗಡೆಯಿಂದ ಬರುತ್ತೆ. ಯಾಕೆ? ಬುದ್ಧಿದೋಷ, ಇಂದ್ರಿಯಕ್ಕೆ ಏನೋ ಒಂದು ದೋಷ, ಕಣ್ಣಿಗೆ ಪೊರೆ ಬಂದಿದೆ, ಕಣ್ಣಿನ ಪೊರೆ ಅನ್ನೋದು ಹೊರಗಡೆ ಇದ್ದು ಅದರಿಂದಾಗಿ ತಪ್ಪಾಗಿ ಕಂಡಿತ್ತು. ಹೀಗಾಗಿ ಅರಿವು ಸಹಜ, ತಪ್ಪು ತಿಳುವಳಿಕೆ ಹೊರಗಡೆಯಿಂದ ಬಂದಿದೆ. ಹೊರಗಡೆಯಿಂದ ಬಂದ ತಪ್ಪು ತಿಳುವಳಿಕೆಯನ್ನು ಪರಿಹಾರ ಮಾಡಲಿಕ್ಕೆ ಹೊರಗಡೆಯ ತರ್ಕಗಳೇ ಆಗಬೇಕು. ಅದನ್ನೇ ಪರತಃ ಅಪ್ರಾಮಾಣ್ಯಂ ಬಂದು ಪ್ರಾಮಾಣ್ಯಂತ ಸ್ವತಃ. ಇಷ್ಟನ್ನು ತಿಳ್ಕೊಂಡ್ಬಿಟ್ಮೇಲೆ ಪ್ರಾಮಾಣ್ಯಂ ಸ್ವತಃ ಅನ್ನೋದು ಸಿದ್ಧ. ಇಷ್ಟು ನಾವು ಮೂಲವನ್ನು ಆಧರಿಸಿಕೊಂಡು ಮಾಡಿದ ಚಿಂತನೆ. ನ್ಯಾಯರತ್ನಾವಳಿ ನೋಡೋಣ. ನಾನು ಸಮತೀತ ಕ್ಷರಾಕ್ಷರತ್ವಾದಿ ಲಕ್ಷಣೇ ನಾರಾಯಣೇ ವೇದಸ್ಯ ಪ್ರಾಮಾಣ್ಯಂ ನ ಯುಜ್ಯತೆ. ಇಲ್ಲಿ ಬಂದ ಪ್ರಶ್ನೆ ಏನು? ದೇವರು ಸಮತೀತ ಕ್ಷರಾಕ್ಷರ, ಆ ಮೂರು ವಿಶೇಷಣಗಳು ಸದಾಗಮೈಕ ವಿಜ್ಞೇಯ ಸಮತೀತ ಕ್ಷರಾಕ್ಷರ ದೋತ ವರ್ಜಿತ ನಿರ್ದೋತ ಅಶೇಷ ಸದ್ಗುಣ, ಈ ಮೂರು ವಿಶೇಷಣಗಳು ದೇವರಿಗೆ ಇವೆ. ಇದನ್ನು ಹೇಳೋದು ಯಾವುದು? ವೇದ. ಆ ವೇದ ಹೇಗೆ ಪ್ರಮಾಣ? ವೇದಕ್ಕೆ ಪ್ರಮಾಣಾಂತರ ಸಂವಾದ ಇದೆಯಾ? ಇನ್ನೊಂದು ಪ್ರಮಾಣ, ವೇದ ಹೇಳಿದ್ದನ್ನೇ ಸರ್ಟಿಫೈ ಮಾಡ್ತದಾ? ಮಾಡೋಲ್ಲ. ಯಾಕೆಂದರೆ ವೇದ ಹೇಳ್ತಾ ಇದೆ, ಎಲ್ಲಿಯೋ ಏನೋ ಇದೆ ಅದನ್ನು ನೋಡಿ ಅಂತ. ಎಲ್ಲಿಯೋ ಏನೋ ಇರುವ ವೇದ, ಎಲ್ಲಿಯೋ ಇರುವ ಸದ್ದಿನ ಬಗ್ಗೆ ನಮಗೆ ಹೇಳಿದ್ರೆ, ಎಲ್ಲಿಯೋ ಇರುವ ಸಂಗತಿಯ ಬಗ್ಗೆ ಹೇಳಿದ್ರೆ ನಾವು ಸರಿಯೋ ತಪ್ಪೋ ನಂಬೋದೇನು? ಹೇಗೆ ನಂಬಬಹುದು? ನಂಬಲಿಕ್ಕಾಗಲ್ಲ. ಅದರಿಂದಾಗಿ ವೇದವನ್ನು ಹೇಗೆ ಒಪ್ಪುವುದು ಅನ್ನುವ ಪ್ರಶ್ನೆ ಮೂಡಿದಾಗ ಆಚಾರ್ಯರು ಹೇಳಿದ್ರು, ಪ್ರಾಮಾಣ್ಯಂಚ ಸ್ವತ ಏವ. ಇನ್ನು ಅನ್ಯಥಾ ಅನವಸ್ಥಾನಾತ್ ಅಂತ ಇದೆ. ಇದನ್ನು ಪದ್ಮನಾಭತೀರ್ಥರು ಹೇಳುವ ಬಗೆ, ಪ್ರಾಮಾಣ್ಯಸ್ಯ ಪ್ರಮಾಣಾಂತರ ಸಂವಾದೇನೈವ ಪ್ರಾಮಾಣ್ಯ. ಒಂದು ಪ್ರಮಾಣ ಅಂತ ಆಗಬೇಕಾದ್ರೆ, ಪ್ರಮಾಣಾಂತರ ಸಂವಾದ ಬೇಕು ಅಂತ ನೀವು ಹಠ ಹಿಡಿದರೆ ಆ ಪ್ರಮಾಣಕ್ಕೆ ಸಂವಾದಿಯಾದ ಪ್ರಮಾಣ ಯಾವುದು? ಆ ಪ್ರಮಾಣಕ್ಕೆ ಸಂವಾದಿಯಾದ ಪ್ರಮಾಣ ಯಾವುದು? ನೆವರ್ ಎಂಡಿಂಗ್. ಅದನ್ನೇ ಅನವಸ್ಥಾನ ಅಂತ ಹೇಳಿದ್ದಾರೆ. ಈಗ ತಾರ್ಕಿಕರು ಕೂಡ ಅಖಂಡೋಪಾಧಿ ಮತ್ತು ಸಖಂಡೋಪಾಧಿ ಅಂತ ಎರಡು ಕಾನ್ಸೆಪ್ಟ್ ಇದೆ. ಸಖಂಡೋಪಾಧಿ ಅಂತ ಹೇಳಿದ್ರೆ ಪ್ರಶ್ನೆ ಒಂದು ಕಡೆ ಎಂಡ್ ಮಾಡಬಹುದು. ಅಖಂಡೋಪಾಧಿ ಅಂದರೆ ಕೆಲವೊಂದು ಪ್ರಶ್ನೆಗೆ ಎಂಡೇ ಇರಲ್ಲ. ನಿಮ್ಮ ಹೆಸರೇನು?
ಹೇಳಿದರು. ಹೆಸರು ಅಂದರೆ ಏನು? ಪರಿಚಾಯಕ. ಪರಿಚಯ ಅಂದರೆ ಏನು? ಯಾವುದನ್ನು ಕೇಳಿದೊಡನೆ ನಮ್ಮ ಸ್ವರೂಪದ ಅರಿವಾಗುತ್ತೋ ಅದು. ಸ್ವರೂಪ ಅಂದರೆ ಏನು? ಕಡೆಗೆ ಏನು ಅಂದರೆ ಏನು? ಹೀಗೆ ಪ್ರಶ್ನೆ ಮಾಡ್ತಾ ಹೋದರೆ ಅದಕ್ಕೆ ಕೊನೆ ಉಂಟೆ? ಇಲ್ಲ. ನಮ್ಮ ಪ್ರಜ್ಞೆಯ ವ್ಯವಸ್ಥೆ ಹೇಗಿದೆ ಅಂತಂದರೆ, ಎಲ್ಲಿ ಸಂದೇಹ ಬರುತ್ತೆ ಅಲ್ಲಿ ಮಾತ್ರ ಪರಿಹರಿಸ್ಕೊಳ್ಳೋ ಹಾಗಿದೆ, ಉಳಿದಂತೆ ಅರಿವು ಬಂದ್ಬಿಡತ್ತೆ. ಇಷ್ಟಾಗಿ ಒಬ್ಬ ಪ್ರಶ್ನೆ ಮಾಡ್ತಾ ಇದ್ದಾನೆ ಅಂದರೆ ಒಂದೋ ದುರುದ್ದೇಶ ಇದೆ, ಒಂದೋ ನಮ್ಮನ್ನು ಆಟ ಆಡಿಸ್ಬೇಕು. ಹುಚ್ಚನೂ ಹಾಗೆ ಪ್ರಶ್ನೆ ಮಾಡೋದು, ಒಂದು ಹಂತಕ್ಕೆ ನಿಲ್ಲಿಸ್ಬಿಡ್ತಾನೆ. ಆದರೆ ಇದು ಮಾಡ್ತಾ ಇದ್ದಾನೆ ಅಂದರೆ ಕೇವಲ ನಮ್ಮನ್ನು ಡಿಸ್ಟರ್ಬ್ ಮಾಡೋದೇ ಆಗಿರುತ್ತೆ, ಬೇರೆ ಅಲ್ಲ. ತನ್ನ ಸುಪ್ರೀಮಸಿಯನ್ನು ಪ್ರೂವ್ ಮಾಡಬೇಕು, ಅದಕ್ಕೆ ಈ ತರಹದ ಪ್ರಶ್ನೆಯೆಲ್ಲ ಮಾಡ್ತಾನೆ ವಿನಃ ಬೇರೆ ಇಲ್ಲ. ಅಂಥವರಿಗೆ ಹೇಗೆ ಉತ್ತರ ಕೊಡಬೇಕು? ಅದನ್ನೇ ಮಧ್ವವಿಜಯ 10ನೇ ಸರ್ಗದಲ್ಲಿ ಅಮರೇಂದ್ರಪುರಿಗೆ ಉತ್ತರ ಕೊಟ್ಟಿದ್ದು. ಜ್ಞಾನ ಅಂದ್ರೇನು ಅಂತ ಕೇಳಿದ. ಜ್ಞಾನ ಅಂದ್ರೇನು? ಅದು ಅಖಂಡೋಪಾಧಿ, ಅದನ್ನೆಲ್ಲ ಪ್ರಶ್ನೆ ಮಾಡೋಕ್ಕಲ್ಲ. ಜ್ಞಾನ ಅನ್ನೋದೇನು? ಸ್ವತಃ ಸಿದ್ಧ. ಅದನ್ನು ಯಾರೂ ಪ್ರಶ್ನೆ ಮಾಡಿದ್ರು ಜ್ಞಾನ ಎಂದರೇನು ಅಂತ ಯಾವುದಾದ್ರೂ ಟೆಕ್ಸ್ಟ್ ಬುಕ್ಕಲ್ಲಿ ನೀವು ಪ್ರಶ್ನೆ ಮಾಡ್ಕೊಂಡಿರ್ತೀರಾ? ಇಲ್ಲ. ಅದಕ್ಕೆ ಅವರು ಅವ್ರಿಗೆ ಆ ಥರ ಪ್ರಶ್ನೆ ಮಾಡೋದು, ಅದು ನಿನಗಿದೆಯಾ ಇಲ್ವಾ? ಇದ್ರೆ ಪ್ರಶ್ನೆ ವ್ಯರ್ಥ, ಇಲ್ಲ ಅಂದರೆ ಪ್ರಶ್ನೆ ವ್ಯರ್ಥ, ಪ್ರಯೋಜನ ಇಲ್ಲ, ಅದೇ ವ್ಯರ್ಥ. ಅದರಿಂದ ಎಲ್ಲಿಯೂ ಕೂಡ ಸುಮ್ಮನೆ ಪ್ರಶ್ನೆ ಹುಟ್ಟಲ್ಲ. ಜೆನ್ಯುವನ್ ಆದ ಪ್ರಶ್ನೆ ಇದ್ದರೆ ತರ್ಕದಿಂದ ಅದನ್ನು ಪರಿಹಾರ ಮಾಡಬಹುದು. ಆ ತರ್ಕ ಬಹಳ ಸಿಂಪಲ್ ಆಗಿರುತ್ತೆ, ಸರಳವಾಗಿ ಇರುತ್ತೆ. ಮೊದಲೊಂದು ಪ್ರಶ್ನೆ ಬಂತು, ಯಾರೋ ಒಬ್ಬ ರಚನೆ ಮಾಡಿ ಗುಟ್ಟಿನಲ್ಲಿ ಇದು ವೇದ ನನಗೆ ಹೊಳಿತು ಅಂತಂದರೆ ಹೇಗೆ ನಂಬೋದು? ಇಲ್ಲಪ್ಪ, ವೇದದಲ್ಲಿ ಹೇಳಿದ ಲಕ್ಷಣ ಇರಬೇಕು, ಪುರಾಣಗಳಲ್ಲಿ ಹೇಳಿದ ಲಕ್ಷಣಗಳಿರಬೇಕು, ವೇದ ಸಂಪ್ರದಾಯ ಅನುಗುಣವಾಗಿರಬೇಕು, ಇಲ್ಲ ಅಂದರೆ ಒಪ್ಪಿಗೆ ಬರಲ್ಲ, ಮುಗಿದೋಯ್ತು. ಎಲ್ಲಿ ಪ್ರಾಮಾಣಿಕವಾದ ಪ್ರಶ್ನೆ ಬರುತ್ತೆ ಅಲ್ಲಿ ಅಂದರೆ ಬುದ್ಧಿದೋಷ ಇದೆ, ಆ ಬುದ್ಧಿದೋಷವನ್ನು ಪರಿಹಾರ ಮಾಡ್ಬೋದು. ಹೀಗೆ ನೀವು ವಾದ ಮಾಡ್ತಾ ಹೋದರೆ ಅದು ಕೊನೆನೇ ಆಗಲ್ಲ. ಅದರಿಂದ ಸ್ವತಃ ಪ್ರಮಾಣಂ ಬುದ್ಧಿದೋಷ ನಿರಾ, ಅವರು ಹೇಳಿದ್ದು ಪ್ರಮಾಣಸ್ಯ ಪ್ರಮಾಣಾಂತರ ಸಂವಾದೇನ ಪ್ರಾಮಾಣ್ಯೇ ಸಂವಾದಕ ಅಪ್ರಮಾಣಸ್ಯಾಪಿ ಪ್ರಮಾಣಾಂತರ ಸಂವಾದೇನಾಪಿ ಪ್ರಾಮಾಣ್ಯಂ ತಸ್ಯಾಪಿ ಪ್ರಮಾಣಾಂತರೇಣ ಪ್ರಾಮಾಣ್ಯಂ ಇತ್ಯನವಸ್ಥಾ ಸ್ಯಾತ್. ಇದ್ಯಾಕೆ ಪ್ರಮಾಣ? ಅದು ಪ್ರಮಾಣ ಆಗಿರೋದರಿಂದ. ಇದ್ಯಾಕೆ ಪ್ರಮಾಣ? ಅದರಿಂದ ರೆಕಗ್ನೈಸ್ಡ್ ಆಗಿರೋದರಿಂದ. ಇದ್ಯಾಕೆ ಪ್ರಮಾಣ? ಇದಕ್ಕೆ ಸಂವಾದ ಇಲ್ಲದ ಆದ್ದರಿಂದ. ಅದರಿಂದ ಪ್ರಮಾಣ ಅನ್ನೋದು ಸಹಜ, ಅರಿವು ಸಹಜ, ಅರಿವು ಅನ್ನೋದು ತೀರಾ ಸಹಜ. ತಪ್ಪು ತಿಳುವಳಿಕೆ, ಆ ತಿಳುವಳಿಕೆಯಲ್ಲಿ ತಪ್ಪು ಏನಿದೆ ಅದು ಹೊರಗಡೆಯಿಂದ ಬಂದು ಅಪ್ಪಳಿಸಿದ್ದು. ಇಷ್ಟು ಹೇಳ್ತಾರೆ. ಅತಃ ಪ್ರಾಮಾಣ್ಯಂ ಸ್ವತಯೇವ ಇತ್ಯಂಗೀಕೃತಮಿತ್ಯರ್ಥಃ. ಪರತಃ ಪ್ರಾಮಾಣ್ಯ ಅನವಸ್ಥಾ ಸ್ಯಾದಿತ್ಯೇವಂ ಆದಿಯುಕ್ತಿಭಿಃ ನಿರೂಪ್ಯಮಾಣತ್ವಾತ್ ಪರತಯೇವ ಪ್ರಾಮಾಣ್ಯಂ ಪ್ರಮಾಣಸ್ಯ ನ ಸ್ವತಃ ಇತ್ಯಾಶಂಕಾಂ ಪರಿಹರತಿ ನಚ ಉಕ್ತ ಯುಕ್ತ್ಯಧೀನತ್ವಮಿತ್ಯಾದಿನ. ಪ್ರಾಮಾಣ್ಯದಲ್ಲಿ ಸ್ವತಸ್ತ್ವವನ್ನು, ತಾರ್ಕಿಕ ಪರಿಭಾಷೆ, ಪ್ರಾಮಾಣ್ಯದಲ್ಲಿ ಸ್ವತಸ್ತ್ವವನ್ನು ಅಂದರೆ ಪ್ರಮಾಣ ಸ್ವತಃ ಅನ್ನೋದನ್ನು ತರ್ಕದಿಂದ ಪ್ರೂವ್ ಮಾಡಬೇಕಾಯ್ತಲ್ಲ ಅಂದರೆ ಇಲ್ಲ, ತರ್ಕ ಅನ್ನೋದು ಬುದ್ಧಿದೋಷ ನಿರಾತ ಮಾತ್ರ ಕಾರಣ. ಬುದ್ಧಿದೋಷ ನಿರಾತ ಮಾಡತ್ತಷ್ಟೇ. ಪರಕ್ಕೆ ಸ್ಥಾನ ಏನೋ ಅದೇ ತರ್ಕದ್ದು. ಪರತಃ ಪ್ರಾಮಾಣ್ಯ ಅನವಸ್ಥಾ ಸ್ಯಾದಿತ್ಯನಯ ಯುಕ್ತಿಯ ಪರತ ಪ್ರಾಮಾಣ್ಯ ಶಂಕಾದೋಷಾಯವ ನಿರತ್ತತೆ ನತು ಸ್ವತಃ ಪ್ರಾಮಾಣ್ಯಂ ಸಾಧ್ಯತೆ. ಈ ಪದ್ಮನಾಭತೀರ್ಥರು ಹೇಳೋದು ತಿಳುವಳಿಕೆ ಹೊರಗಡೆಯಿಂದ ಬಂದ ತಿಳುವಳಿಕೆ ತಪ್ಪು ಅಂತ ಅಷ್ಟೇ ಹೇಳುತ್ತೆ,
ಸರಿ ಅಂತ ಹೇಳಲ್ಲ ತರ್ಕ. ನೀವು ಆಮೇಲೆ ಅದನ್ನು ಅರ್ಥ ಮಾಡ್ಕೊಳ್ಬೇಕು. ದೇವರಿಲ್ಲ ಅಂತ ಇಲ್ಲ ಅಂತ ಅಷ್ಟೇ ಶಾಸ್ತ್ರ ತರ್ಕ ಹೇಳೋದು. ದೇವರಿದ್ದಾನೆ ಅನ್ನೋದನ್ನು ವೇದದಿಂದಲೇ ತಿಳಿಬೇಕು. ಹೆಂಗಾದರೂ ತಿರುಗಿಸ್ಕೋಬೋದು ಬಿಡಿ. ತರ್ಕದ ಇದೇನು ಕೃತ್ಯ ಏನು, ತರ್ಕದ ಕೆಲಸ ಏನು? ಬುದ್ಧಿ ದೋಷ ನಿರಾಸ. ತರ್ಕ ನಿಮಗೆ ಏನನ್ನೂ ತಿಳಿಸಿಕೊಡಲ್ಲ. ತಿಳಿಬೇಕಾದದ್ದು ವೇದದಿಂದ. ಪರ್ಕೆ ಹೇಗೆ ಮನೆಯನ್ನು ಗೃಹ ನಿರ್ಮಾಣ ಮಾಡಲ್ವೋ ಹಾಗೆ ಬಳಿತಾ ಬಳಿತಾ ಮನೆ ಬೆಳೆಯಲ್ಲ. ಹಾಗೆ ಇದು ಕೂಡ ಏನು ತಿಳುವಳಿಕೆಯಲ್ಲಿ ಏನಾದ್ರು ದೋಷ ಇದ್ದರೆ ಅದು ತೆಗೆಯುತ್ತೆ, ಮತ್ತೆ ತಿಳುವಳಿಕೆ ಮುಂದೆ ಹೋಗುತ್ತೆ. ಅಷ್ಟೆ ವೇದಕ್ಕಷ್ಟೇ ಬೇಕಾಗಿರೋದು. ಆಯಿತಾ? ನತು ಸ್ವತಃ ಪ್ರಾಮಾಣ್ಯಂ ಸಾಧ್ಯತೆ. ನಾವು ಪ್ರಾಮಾಣ್ಯವನ್ನು ಸಾಧನೆ ಮಾಡ್ತಾ ಇಲ್ಲ, ಪ್ರಮಾಣ ಸ್ವತಃ ಸಾಧನೆ ಮಾಡ್ತಾ ಇಲ್ಲ. ಅಲ್ಲಿ ಸಾಕಷ್ಟು ಲಾಜಿಕಲ್ ಪಾಯಿಂಟ್ಸ್ ಇರಬಹುದು, ಕನ್ಕ್ಲೂಷನ್ಗೆ ನಾವೇ ಬರಬೇಕು. ಅದು ತರ್ಸಲ್ಲ, ತಟ್ಟಿಯವರು ಅದನ್ನು ಹೇಳಿದ್ದಾರೆ. ಕನ್ಕ್ಲೂಷನ್ಗೆ ನಾವೇ ಬರಬೇಕು, ಕಡೆಗೆ ತೀರ್ಮಾನ ಮಾಡೋರು ಯಾರು? ನಾವೇ, ಇನ್ಯಾವುದೋ ಅಲ್ಲ. ತಚ್ಛಂಕಾಭಾವೇ ಅನವಸ್ಥಾ ಇತ್ಯುಕ್ತೆ ಅನಪೇಕ್ಷಿತತ್ವಾದಿತ್ಯರ್ಥ. ಇಷ್ಟು ನಾವು ನೋಡಿದ್ದೇವೆ. ಇನ್ನು ಇಲ್ಲಿ ಎಲ್ಲ ಇನ್ನು ಮುಂದೆ ಗುರುಗಳದು ಕಡಿಮೆ ಆಗ್ತಾ ಹೋಗುತ್ತೆ. ಕೆಲವೊಂದು ಕಡೆ ಇದೆ ಪ್ರಜ್ಞೆ, ವರ್ಣ, ವೇದದ ಅರ್ಥ ಇತ್ಯಾದಿಗಳಲ್ಲೆಲ್ಲ ಇದೆ. ಹಾಂ ಹೌದು, ವೃತ್ತಿಜ್ಞಾನ ಅಂದರೆ ಇಂದ್ರಿಯದಿಂದ ಬರುವಂತಹ ಜ್ಞಾನ, ಅದು ಮುಂದೆ ಬರುತ್ತೆ. ತತ್ಸ್ಯಾದಾಲಯ ವಿಜ್ಞಾನ ಅಂತ ಹೇಳಿ ಮತ್ತು ಕೆಲವೊಂದು ಪ್ರಕ್ರಿಯೆಗಳನ್ನು ಇಲ್ಲಿ ಬಹಳ ಕಡಿಮೆ ಇದೆ ಗುರುಗಳದ್ದು, ಮುಂದಿನ ಬಾರಿ ಮುಗಿಸುವ. ಹಾಂ, ಕೃಷ್ಣಾರ್ಪಣಮಸ್ತು.